ಯಾಕೆ ಅಲ್ಲ, ನಾನು ನಿಮ್ಗೆ ನಮಸ್ಕಾರ ಮಾಡಿದೆ, ನೀವು ನಮಗೆ ನಮಸ್ಕಾರ ಮಾಡಕ್ಕೆ ಎಲ್ಲಿ ನಮಸ್ಕಾರ ಮಾಡಿದ್ರಿ ಅಂತ. ಹೌದೌದು, ಅದು ಅಪಹಾಸ್ಯ ಅಲ್ಲ ಪುಣ್ಯಾಸ, ಅಪಹಾಸ್ಯ ಅಲ್ವಾ ಅದು? ಅದು ಕೊಡುವಂತ ಗೌರವ. ಓಹೋ, ಹಾಗಾಗಿ ಯಾಕೆ ಹೇಳು? ಯಾಕೆ ನಮಸ್ಕಾರವನ್ನ ಕೊಡುವುದು ಮನುಷ್ಯರಾದವರ ಕರ್ತವ್ಯ, ಪ್ರತಿ ನಮಸ್ಕಾರವೂ ಹಾಗೆ. ಓಹೋ, ಹಾಗೆ. ನಿಮಗೆ ನಮಸ್ಕಾರ ಕೊಟ್ಟೆ ಯಾಕೆ? ಯಾಕೆ ನೀವು ಕನಿಷ್ಠ ಅಂತ ಅಲ್ಲ, ನಮಗಿಂತ ಶ್ರೇಷ್ಠರು ಅನ್ನುವುದಾಗಿ. ಯಾಕೆ ಹಿರಿತಂದಲ್ಲಿ ಈಗಾಗಲೇ ಚಂದನ ಮತ್ತೆ ಅಧಿಕಾರವನ್ನು ಪಡೆದುಕೊಂಡಿದ್ದೇನೆ. ಹೌದು, ಹೌದು. ನೀವೊಂದು ನಿಮ್ಮ ಉಪಕಾರ, ನಿಮ್ಮ ನಮಸ್ಕಾರವು ನಮಗೆ ಅಗತ್ಯತೆ ಇದೆ. ನೀವು ಮಾಡಿದ ಉಪಕಾರವು ಅಷ್ಟಿಷ್ಟ. ಉಪಕಾರ ಅಂತ ಹೇಳಿದ ತಕ್ಷಣ ನೆನಪಿಗೆ ಬಂತು ಯಾವುದು? ಪ್ರೀತಿದೆಯ ಕರುಣೆಯಲ್ಲಿ ಉಪಕಾರ ಸ್ಮರಣೆಯಲ್ಲಿ ಯಾವುದು ಪ್ರಾಣಿಗಳೇ ಬರುಣೆಯಲು ಕೆಲ ಜನರು ಹೆಚ್ಚೇಳು ಎನ್ನುವುದಾಗಿ ಪ್ರಾಣಿಗಳೇ ಮೇಲೆ ನಾವು ಕೀಳಾದ್ರೆ ಅದಲ್ಲ. ಮತ್ತೆ ಅದನ್ನ ಸುಳ್ಳಾಗಿಸಲಿಕ್ಕೆ ನಾನು ಬಂದವ. ನಿಮ್ಮಂತ ಮನುಷ್ಯ ವರ್ಗದವರು ಅದಕ್ಕೆ ವಿರುದ್ಧವಾಗಿರು. ಅಲ್ಲ, ಪ್ರಾಣಿಗಳಿಗಿಂತಲೂ ಕೂಡ ನಿಮ್ಮ ಕೆಲವರು ಉತ್ತಮವಾಗಿ ಅಧಿಕಾರದಲ್ಲಿ. ಹೌದಪ್ಪ, ಹೌದು ಬುದ್ಧಿ. ಮಾನವೀಯತೆಯೇ ಮುಖ್ಯ. ಹೌದು ಬುದ್ಧಿ, ಹಾಗಾಗಿ ಹೇಳಿದ್ದಷ್ಟೇ. ಆದ್ರೆ ಒಂದು ಬುದ್ಧಿ, ನೀವನ್ನೋದು ಇಲ್ಲಿ ಅಧಿಕಾರವನ್ನು ತಗೊಂಡ ಮೇಲೆ, ನೀವೊಂದು ಪ್ರಾಯಕ್ಕೆ ಬಂದ ಮೇಲೆ, ನಿಜ ಹೇಳ್ಬೇಕಾ ಬುದ್ಧಿ, ನೀವು ಪ್ರಾಯಕ್ಕೆ ಬಂದ ಮೇಲೆ ನಮ್ಮ ಹೆಂಡತಿಗೆಲ್ಲ ಒಂದು ಮಕ್ಕಳಾಯ್ತು. ಹೌದು ಬುದ್ಧಿ, ನೀವು ಅಧಿಕಾರಕ್ಕೆ ಬಂದ ಮೇಲೆ, ನೀವು ಬಂದ ಮೇಲೆ ನಮಗೆ ಒಳ್ಳೇದಾಯ್ತು ಅಂತ. ಹೌದು, ನಮ್ಮ ಹೆಂಡತಿಗೆ ಮಕ್ಕಳಾಯ್ತು ಬುದ್ಧಿ. ಅಲ್ಲ, ಇದು ಒಂದು ವಿಷಯ ಉಂಟು. ನಾನು ಬಂದ ಮೇಲೆ ಎಲ್ಲ ಬದಲಾವಣೆ ಆಯ್ತು ಅಂತ ಹೇಳಿದ್ದೇನೆ. ಅಲ್ಲ, ನಿನ್ನ ಭಾಷೆಯಲ್ಲಿ ಮಾತ್ರ ಬದಲಾವಣೆ ಆಗಿದೆ. ಭಾಷೆ ಆದವರು ಹುಟ್ಟು ಭಾಷೆ ಅಲ್ಲ ಬುದ್ಧಿ. ನಮ್ದು ಈ ಭಾಷೆ ಬಿಟ್ಟು ನಮ್ಗೆ ಸ್ಥಾನ ಸಿಗ್ತದ ಬುದ್ಧಿ. ಹಾಗಾಗಿ ನೀವು ಹೇಳಿಕೊಟ್ಟದ್ದೇನು ಅದು ಹೇಗೆ ಗೊತ್ತದ ಬುದ್ಧಿ? ನೀವು ಬಂದ ಮೇಲೆ ಸುಧಾರಣೆ ಎಲ್ಲ ಮಾಡಿದ್ರಲ್ಲ, ಆ ಸುಧಾರಣೆ ಒಳಗೆ ನಾವು ಮೊದಲು ಹೇಗಿತ್ತು ಬುದ್ಧಿ? ಹೆಂಡ ಕುಡ್ಕೊಂಡು ತುಂಡ ತಿಂದ್ಕೊಂಡು ಹೊಂಡದಲ್ಲೆಲ್ಲ ಮಾಡ್ಕೊತಾ ಇತ್ತು ಬುದ್ಧಿ. ಹೌದಪ್ಪ, ಕೇಳಿದ್ದೆಲ್ಲ. ಆದ್ರೆ ನೀವು ಬಂದ ಮೇಲೆ ಆಡಳಿತ ಸುಧಾರಣೆ ಮಾಡಿ ನಮ್ಮನ್ನೆಲ್ಲ ಅದೆಲ್ಲ ಹಾಗೆ ಮಾಡಬಾರ್ದು ತಮ್ಮ ಅಂತ ಹೇಳಿದ್ದೆ. ಹಾಗಾಗಿ ನಾವೀಗ ಹೆಂಡಲ್ಲ ಬಿಟ್ಟವ ನಾವು ಎಲ್ಲಾದ್ರೂ ಬಿಡು ಅಷ್ಟೇ ಅಷ್ಟೇ ಬುದ್ಧಿ. ಆದ್ರೆ ಆ ಕಾರಣದಿಂದಾಗಿ ನಾವು ಮನೆ ಕಡೆ ಹೋಗಿದ್ದ ಮಾಡ್ತೀವಿ. ಮನೆ ಕಡೆ ಹೋಗಿದ ನಂತರ ಮತ್ತೆ ಮನೆ ಹೋದ್ಮೇಲೆ ಸಂಸಾರ ಆಯ್ತು ಮತ್ತಲ್ಲ. ಮತ್ತಲ್ಲ ಕರೆದಿದ್ದು ಹೋಗ್ತೇವೆ. ಯಂತ್ರದ ಕಪ್ಪ ಇದೆ, ವಿಶೇಷ ಕಪ್ಪ. ಅದೇ ಯಂತ್ರ ನೋಡು, ಈ ಕಪ್ಪವನ್ನ ಕೊಡ್ತೇತಿ
ಯಾರಿಗೆ ಯಾರಿಗೆ ಮಹಾರಾಜರಾಗಿರ್ತಕ್ಕಂಥ ಸುಬುದ್ಧಿ ಮಹಾರಾಜರಿಗೆ ಒಂದು ಸುಬುದ್ಧಿಗೆ ಮಹಾರಾಣಿಯವರಿಗೆ ಮಹಾರಾಣಿಗೆ ಆಮೇಲೆ ಮಹಾಮಂತ್ರಿ ದುಷ್ಟಬುದ್ಧಿಯವರಿಗೆ ಮತ್ತೆ ಆಮೇಲೆ ಪುರೋಹಿತರವರಿಗೆ ಅಲ್ಲ ಇದು ಬುದ್ಧಿ ಎಲ್ಲದಕ್ಕೂ ಬುದ್ಧಿ ಹಾಕಿದ್ರ ಅಲ್ಲ ನಾವು ತಗೊಳಕೊಡುದು ಒಂದು ಒಬ್ರಿಗೆ ಹೋಗಿ ಕಡೆ ಅವ್ರು ಕಡಿಮೆ ಐತೆ ಅಂತ ನಮಗೆ ಮತ್ತೆ ನೀನು ಸರಿಯಾಗಿ ಬಳಸಿಕೊಂಡು ಹೋದ್ರೆ ಆಯ್ತು ಓದುದೆ ಅದು ಮಾತಾಡ್ತೀನಿ ಹಾಗೆ ಮಾಡುವುದು ಬೇಡ ಅಂತದ್ದೇ ನಾಲ್ಕು ಮುಖ್ಯ ವ್ಯಕ್ತಿಗಳು ಅವರಿಗೆ ದಪ್ಪವನ್ನು ಕೊಟ್ಟರೆ ಸರಿಯಾಗ ಸರಿಯಾಗ ಹಾಗಾದ್ರೆ ಒಂದು ವಿಚಾರ ನೆನಪಿಟ್ಟುಕೊಂಡು ಸರಿ ಆಗಲ್ಲ ಹೋಗುದಾ ನಮ್ಮ ಪವಿತ್ರವಾಗಿರ್ತಕ್ಕಂಥ ವ್ರತ ಎಂತ ವ್ರತ ಎಂತ ವ್ರತ ಬುದ್ಧಿ ವ್ರತ ನೋಡು ಹಿಂದೂ ದಶಮ ಇವತ್ತು ದಶಮಿ ಬರುವುದು ಏಕಾದಶಿ 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 ವ್ರತ ಏಕಾದ್ವಾಸಿ ನೋಡು ನಿನಗೆ ಆಗುವುದಿಲ್ಲ ಬರಲಿಕ್ಕೆ ಬರುವುದಿಲ್ಲ ನಾನು ಬರದೆ ಕಳಿಸ್ತೇನೆ ಆದ್ರೆ ಕಿವಿಯಲ್ಲಿ ಕೇಳಿಸಿ ಏಕಾದಶಿ ವ್ರತವನ್ನು ನೆನ್ಪಿಟ್ಟುಕೊಳ್ಬೇಕು ಇಲ್ಲಿಂದ ಹೋಗ್ತೀಯ ಹೋಗಿ ಬರುವ ತನಕವು ಏನು ಮುಟ್ಟಬಾರ್ದು ಕೊಡುವಂತ ತಿಳಿಸಿಗಳನ್ನ ಸ್ವೀಕರಿಸಬಾರ್ದು ಅಂತ ಒಂದ್ ನೀರ್ ಹಾಕ್ಬೇಕು ನಿರಾಹಾರಿಯಾಗಿರ್ಬೇಕು ಹಾಗಾಗಿ ನಮ್ಮ ಆತ್ಮಶಕ್ತಿಯೇ ವ್ರತ ಪರಿಣಾಮ ಸ್ಮರಣೆಯಲ್ಲಿಯೇ ನಾವಿರುವವರು ಹಾಗಾಗಿ ಪರಿಣಾಮ ಸ್ಮರಣೆಯನ್ನು ನಿರಂತರವಾಗಿ ಜಪ ಮಾಡಬೇಕು ಜಪ ಮಾಡಿದ ವ್ರತವನ್ನು ಸಂಪೂರ್ಣಗೊಳಿಸಬೇಕು ಮತ್ತೆ ಒಂದು ಆಲೋಚನೆ ಇರ್ಬೋದು ಏನು ಕ್ರಿಕೆಟ್ ಹೋಗ್ತೀಯ ಏನಾದರೂ ಏನಾದ್ರೂ ಕೊಟ್ಟರೆ ಬೇಡ ರಾಜ್ಯಾರಲ್ಲ ರಾಜ್ಯಾರು ಹೇಳ್ತಾರೆ ಗೃಹಸ್ಥದಲ್ಲಿರುವಾಗ ಸಂಪೂರ್ಣವಾಗಿರ್ತಕ್ಕಂಥ ವ್ರತವನ್ನು ಆಚರಣೆ ಮಾಡಬೇಕು ಗೃಹದಲ್ಲಿರುವಾಗ ಸಂಪೂರ್ಣ ವ್ರತ ಆಚರಣೆ ಮಾಡಬೇಕು ಪೂರ್ಣ ಹೊರಗಡೆ ಹೋದಾಗ ವ್ರತ ಮಾಡಿದ್ರೆ ಅರ್ಧ ವ್ರತವನ್ನಾದ್ರೂ ಪಾಲಿಸಬೇಕು ಹೊರಗಡೆ ಹೋದ್ರೆ ಅರ್ಥ ಮಾಡ್ಬೇಕು ಮತ್ತೆ ತಿರುಗಾಟಕ್ಕೆ ಹೋದಾಗ ಇವತ್ತು ಮಾಡಿದ್ರು ತೊಂದರೆ ಇದು ತೊಂದರೆ ಮಾಡಿ ಮಾಡಬಾರ್ದಂತಲ್ಲ ಕಾಲು ಭಾಗನಾದ್ರೂ ಮಾಡ್ಬೇಕು ಕಾಲಾದ್ರೂ ಮಾಡ್ಬೇಕು ಹಾಗಾಗಿ ಈ ವಿಚಾರ ವ್ರತವನ್ನು ಪೂರ್ಣಗೊಳಿಸಬೇಕು ಆಯ್ತು ಆದಷ್ಟು ಸ್ನೇಹಿತರಲ್ಲಿ ಹೌದು ಆಯ್ತು.